ವೇದಿಕೆಯ ಮೇಲೆ ಆಸೀನರಾಗಿದ್ದುಕೊಂಡು ಈ ಜನತೆಗೆ ಈಗ ತಾನೇ ಮಾರ್ಗದರ್ಶನ ಮಾಡಿದಂಥ ನನ್ನ ಆತ್ಮೀಯ ಧರ್ಮಗುರುವಾದಂಥ ಫಾದರ್ ವಿಲಿಯಂ ಮಾರ್ಟಿಸ್ ರವರೇ, ರಾಷ್ಟ್ರೀಯ ರಾಜ್ಯದ ಹಾಗೂ ಜಿಲ್ಲೆಯ ಹಲವು ನಾಯಕರುಗಳೇ, ಮುಂಭಾಗದಲ್ಲಿರುವಂಥ ನನ್ನ ಸಹೋದರಿಯರೇ ಸಹೋದರರೇ, ಜನ ಬರುವುದು ಬೇಡ ಅಂತ ಪೊಲೀಸ್ ಹೇಳಿದ್ರಂತೆ. ಯಾಕಂದರೆ ಪಾಪ ಇಲ್ಲಿಯ ಉಡುಪಿ ಪೊಲೀಸ್ ಹೇಳಿದ ಮಾತು ಇದು, ಯಾಕಂದರೆ ನಾಳೆ ಗಣರಾಜ್ಯೋತ್ಸವ, ಜನ ಜಾಸ್ತಿ ಬಂದರೆ ನಿಮ್ಗೆ ಕಷ್ಟ ಆಗುತ್ತೆ. ಸತ್ಯ ಮಾತು ಅವರು ಅಷ್ಟು ಹೇಳಿದ್ರು ನೀವು ಬಂದಿದ್ದೀರಲ್ರಿ. ನೀವು ಇಲ್ಲಿ ನಮ್ಮ ಗೋಡ್ಸೆ ಸಂತತಿ ಮಾಡಿದ ಕಾನೂನನ್ನು ಗಾಂಧಿ ಸಂತತಿ ವಿರೋಧ ಮಾಡಲಿಕ್ಕೆ ನಾವು ಸೇರಿದ್ದೀವಿ ಇಲ್ಲಿ. ಮೇರಾ ಭಾಯಿಯೋ ಔರ್ ಮೇರಾ ಬಹನೋ, ಮೇರಾ ದೇಶವಾಸಿಯೋ, ಅಚ್ಚೆ ದಿನ ಆನೆ ವಾಲೆ ಹೇ, ಆಜ್ ಆಯಾ ಹೇ ಅಚ್ಚೆ ದಿನ ಉಡುಪಿ ವಾಲೋ ಕೋ ಎನ್ ಆರ್ ಸಿ ಕೆ ಬಾರೆ ಮೇ. 7 ವರ್ಷಗಳ ಹಿಂದೆ ಭಾರತದ ಮಹಾ ಸುಳ್ಳುಗಾರ ಪ್ರಧಾನಮಂತ್ರಿ ಹೇಳಿದಂತ ಅಚ್ಚೆ ದಿನ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಕೋಟಿ ಕೋಟಿ ಹಣ ಇದೆ, 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೇನೆ, ಇನ್ನು ನೀವು ಯಾರೂ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಜನ ಕುಡಿದದ್ದೇ ಕುಡಿದದ್ದು, ಕುಪ್ಪಳಿಸಿದ್ದೇ ಕುಪ್ಪಳಿಸಿದ್ದು, ಮೋದಿ ಬತ್ತಿರಿ ಮೋದಿ ಬತ್ತಿರಿ ನನ್ನ ತೊಂದರೆ ಇಜ್ಜಿ, ಮೋದಿ ಬತ್ತಿರೆ ಇತ್ತೇಂಕ್ಲೇನು ಕೆರಿಯರಿ. ಭಾರತೀಯರನ್ನೇ ಮೂರ್ಖ ಮಾಡಿದ ಭಾರತದ ಅತ್ಯುನ್ನತ ಪ್ರಧಾನಮಂತ್ರಿ ಮೋದಿಜಿ. ಎಷ್ಟು ಒಂದು ಒಳ್ಳೆಯ ಸುಳ್ಳು, ಭಾರತ ದೇಶದ ಅತ್ಯುನ್ನತ ಸುಳ್ಳು ಅಂದ್ರೆ ಇದು 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕುವಂತದ್ದು. ಆಯ್ತು, ಈಗ ಅದರ ಬಗ್ಗೆ ಚಕಾರ ಎತ್ತಲ್ಲ. ಜಮ್ಮು ಕಾಶ್ಮೀರದಲ್ಲಿ 370 ವಿಧಿಯನ್ನು ಹಾಕಿದ್ರು, ಮಾರಣ ಹೋಮ ಮಾಡಿದ್ರು, ಹೆಂಗಸರನ್ನು ಅತ್ಯಾಚಾರ ಮಾಡಿದ್ರು, ಪೇಪರಲ್ಲಿ ಬರಲಿಲ್ಲ. ಆಹಾ ಬರಲ್ಲ, 7 ಲಕ್ಷ ಜನ ಮೊನ್ನೆ ಮಂಗಳೂರಲ್ಲಿ ಸೇರಿದ್ರು, ಪೇಪರ್ ನೋಡುವಾಗ ಪೇಪರ್ನವ್ರಿಗೆ ಗೊತ್ತೇ ಇಲ್ಲ. ವಾರ್ತಾ ಭಾರತಿಗೆ ಒಂದು ಏನೋ ಗೊತ್ತಾಗಿ ಹೋಯ್ತು. ಈ ಮೀಡಿಯಾದವರಿಗೆ ಯಾಕೆ ಹೀಗೆ ತುಳಿಲಾಯ್ತು, ಪೋಪಿ ಕಾಲ ಬೈದಿನ ಅಂತ ಹೇಳ್ತೀವಿ ನಾವು. ಈ ತರ ನಮ್ಮ ಜನರಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ದಲಿತರಿಗೆ ಯಾವುದೇ ಪೇಪರ್ ಬೇಡ, ನಮ್ಮದೇ ಇದೆ ವಾಟ್ಸಪ್, ನಮ್ಮದೇ ಇದೆ ಫೇಸ್ಬುಕ್. ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ಗಲಾಟೆ ಆದ್ರೂ ನಾವು ಮಾತಾಡ್ಲಿಲ್ಲ ರೀ, ಅಲ್ಪಸಂಖ್ಯಾತರ ಮಾರ್ಗ ಕೇಳಲಿಲ್ಲ, ಸುಮ್ಮನೆ ಕೂತ್ಕೊಂಡೆವು. GST ಹಾಕಿದ್ರಿ, ಬರ್ಬಾತ್ ಮಾಡಿದ್ರಿ ನಮ್ಮನ್ನು. ಆಹಾ, ನಾವು ಮಾರ್ಗಕ್ಕೆ ಇಳಿಲೇ ಇಲ್ಲ. ಯಾಕೆ? ನಮ್ಮ ದೇಶದ ಕಾನೂನು. ನೋಟ್ ಬ್ಯಾನ್ ಮಾಡಿದ್ರಿ, ನಾವು ಮಾತಾಡಲಿಲ್ಲ. ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ ಬೆಳಗ್ಗೆ ರಾಜ್ಯಪಾಲರನ್ನು ಎಬ್ಬಿಸಿ ಮುಖ್ಯಮಂತ್ರಿ ಮಾಡಿದ್ರಿ. ಇದು ವಿಶೇಷ, ಇದು 4.5 ಗಂಟೆಗೆ ರಾಜ್ಯಪಾಲರು ಎಬ್ಬಿಸಿ ಪ್ರಮಾಣೋಚನ ಮಾಡುವಂಥದ್ದು, ಇದು ನಾನು ಫಸ್ಟ್ ಟೈಮ್ ಕೇಳಿದ್ದು. ಪ್ರಜಾಪ್ರಭುತ್ವ, ಪ್ರಜೆಗಳಿಲ್ಲೇ, ಪ್ರಜೆಗಳಿಂದಲೇ, ಪ್ರಜೆಗಳಿಗೋಸ್ಕರ ನಡೆಸಲ್ಪಡುವ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ ನಾವೆಲ್ಲ ಕಲಿತದ್ದು. ಬಟ್ ಈಗ ಚೇಂಜ್ ಆಗಿದೆ, ಕಳ್ಳರೇ ಕಳ್ಳರಿಂದಲೇ ಕಳ್ಳರಿಗೋಸ್ಕರ ಸುಳ್ಳರೇ ನಡೆಸಲ್ಪಡುವಂತಹ ಪ್ರಜಾಪ್ರಭುತ್ವ ಸರ್ಕಾರ ಇದು, ಭಾರತೀಯ BJP ಸರ್ಕಾರ ಬಂಧುಗಳೇ. ಕರೆಕ್ಟ್, ಅದು ತ್ರಿಬಲ್ ತಲಾಖ್ ಮಾಡಿದ್ರಿ, ನಾವು ಮುಸಲ್ಮಾನರು ಮಾತಾಡ್ಲಿಲ್ಲ, ಇದು ಎಂದೇ ಭಾವ ಅಂತ ಹೇಳಿದೆವು, ಯಲ್ಲ ಅಂತ ಹೇಳಿದ ಅಷ್ಟೇ. ಆದ್ರೂ ಸುದ್ದಿ ಮಾತಾಡ್ಲಿಲ್ಲ. ದೇಶದ 5 ಪ್ರಸಿದ್ಧ ವಿಮಾನ ನಿಲ್ದಾಣ ಮಾರಿ ಆಗಿದೆ ಗೊತ್ತಾ ನಿಮ್ಗೆ? ಹಾ, ನಾವು ಮಾತಾಡ್ಲೇ ಇಲ್ಲ, ಪ್ರತಿಭಟನೆ ಮಾಡಿಲ್ಲ. ವಿಜಯ ಬ್ಯಾಂಕ್ ಬರೋಡ ಮಾಡಿಬಿಟ್ಟೆವು, ನಾವು ಮಾತಾಡ್ಲಿಲ್ಲ. ಭಾರತ್ ಪೆಟ್ರೋಲಿಯಂ ಮಾರಿದೆವು, ಮಾರಿದ್ರು ಇವರು ಗೊತ್ತಾ ನಿಮಗೆ? ನಾವು ಸುದ್ದಿಗೆ ಹೋಗಿಲ್ಲ. BSNL ಕೊನೆಯ ನೀರು ಬಿಡ್ತಾ ಇದ್ದೇವೆ ನಾವು, ನಾವು ಮಾತಾಡ್ಲೇ ಇಲ್ಲ. ರೈಲ್ವೆ ಮಾರ್ಲಿಕ್ಕೆ ಗಿರಾಯಿಕಿ ಹುಡುಕಿದ್ರಿ, ರೈಲ್ವೆ ತಗೊಳ್ಳಿಕ್ಕೆ ಯಾರೂ ಬಂದಿಲ್ಲ, ಬಂದ್ರೆ ಅದನ್ನು ಮಾರಿ ಬಿಡ್ತಾರೆ ಇವರು.
ಆರ್ ಇಂಡಿಯಾ ಮಾರಿ ಆಯ್ತು. ಮೋದಿ ನೀವು ಅಮಿತ್ ಶಾ ನನ್ನ ಯಾಕೆ ಇಟ್ಟಿದ್ದೀರಿ? ಮಾರಿ ಬಿಡಿ ಅಲ್ಲ, ಹೋಗ್ಲಿ ಒಂದ್ಸಲ. ಭಾರತೀಯ ಜನತಾ ಪಾರ್ಟಿಯ ಕೆಲಸ ಏನು ಗೊತ್ತಾ? ಈ ದೇಶದಲ್ಲಿ ಮಾಡುದು 7 ವರ್ಷ ಮನ್ ಕಿ ಬಾತ್ ಅಂದ್ರೆ ಮಂಗನ ಮಾತು, ಮನ್ ಕಿ ಅಲ್ಲ, ಹುಚ್ಚುಚ್ಚೆ ಮಾತಾಡಿದ್ದು. ಇದೊಂದು ಕಾರ್ಯಕ್ರಮ, ಭೇಟಿ ಪಡಾವೋ ದೇಶ್ ಬಚಾವೋ. ನಮ್ಮ ಮಗಳನ್ನು ನಾವು ಓದಿಸ್ತೇವೆ, ಕಾರ್ಯಕ್ರಮ ಬಿಜೆಪಿ ಅವರದು. ಭೇಟಿ ಪಡಾವೋ ದೇಶ್ ಬಚಾವೋ, ನಮ್ಮ ಮನೆ ನಾವು ಗುಡಿಸ್ತೀವಿ, ಸ್ವಚ್ಛ ಭಾರತ್ ಅಂತ ಪ್ರಧಾನಮಂತ್ರಿ ಹೇಳುದು, ಅವರ ಫೋಟೋ ಹಾಕೋದು, ಇದು ಅವರ ಕಾರ್ಯಕ್ರಮ. ಬಂಧುಗಳೇ, ಚಾಯ್ ಪೇ ಚರ್ಚಾ, ಪ್ರಧಾನಮಂತ್ರಿದು ಚರ್ಚಾ ಚಾಯ್ ಕುಡಿಯುವಾಗ, ಒಂದು ಅರ್ಥ ಮಾಡಿಕೊಳ್ಳಿ. ಇಂಥ ಒಂದು ಪರಿಸ್ಥಿತಿ ಬೇಕಾ? ಯೋಗ ದಿವಸ, ಪತಂಜಲಿಯವರು ನಮ್ಗೆ ಯೋಗ ಕಲಿಸಿದ್ದಾರೆ. ಪ್ರಧಾನಿ ಕಲಿಸುವ ಯೋಗ್ಯತೆ ಅಗತ್ಯ ಇರಲಿಲ್ಲ, ಆದರೂ ನಾವು ಕೂಡ ಮಾಡಿದ ಯೋಗ ಇರಲಿ, ನಮ್ಮ ಪ್ರಧಾನಮಂತ್ರಿ ಮಾಡಿದ್ದು ಅಲ್ವಾ ಅಂತೇಳಿ. ಜೊತೆಗೆ ಫಿಟ್ ಇಂಡಿಯಾ, ನಾವು ಚೆನ್ನಾಗಿದ್ದೀವಿ ದುಡಿದುಕೊಂಡು ರೈತರು ನಾವೆಲ್ಲ, ಆದರೂ ಇವರ ಕಾರ್ಯಕ್ರಮ ಫಿಟ್ ಇಂಡಿಯಾ. ಈಗ ಹೊಸ ಕಾರ್ಯಕ್ರಮ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಪರೀಕ್ಷಾ ಪೆ ಚರ್ಚಾ, ಪರೀಕ್ಷೆ ಇರೋ ಮಕ್ಕಳ ಜೊತೆ ಚರ್ಚೆ. ಎಂತ ಕರ್ಮದ ಚರ್ಚೆ ಇದು, ಓದುವುದು ಮಕ್ಕಳು ಚರ್ಚೆ, ಇವ್ರದ್ದು ಯಾವ ಕರ್ಮಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಜೋಕ್ ಅಂತ ಅದೇ ತುರಿಯಲ್ಲಿ ನಾ ಹೇಳೋ ಸತ್ಯ, ಸತ್ಯಂ ಶಿವಂ ಸುಂದರಂ ಸತ್ಯಮೇವ ಜಯತೆ ಸರ್ವೇ ಜನೋ ಸುಖಿನೋ ಭವ. ಅದು ಹೋಯ್ತು. ಈಗ ಈಗ ಬಿಜೆಪಿ ಜನೋ, ಆರ್ ಎಸ್ ಎಸ್ ಜನೋ, ಬಜರಂಗಿ ಜನೋ ಸುಖಿನೋ ಭವ ಅಲ್ವಾ ಬಂಧುಗಳೇ? ಹಾ, ಕೇರಳದ ಓಕೆ ಸಾಕು ಸಾಕಣ್ಣ. ಕೇರಳದ ಚರ್ಚ್ ಮೊನ್ನೆ ಮುಸಲ್ಮಾನರು ಹರತಾಳ ಮಾಡಿದಾಗ ಅವರಿಗೆ ಅಜಾನ್ ಮಾಡ್ಲಿಕ್ಕೆ ಅಲ್ಲಿ ಹತ್ತಿರ ಮಸೀದಿ ಇರಲಿಲ್ಲ. ನಮ್ಮ ಕ್ರೈಸ್ತ ಇಗರ್ಜಿಯ ಧರ್ಮಗುರುಗಳು ಅಜಾನ್ ಕೂಗಿ ಅಂತೇಳಿ ಮೈಕ್ ಬಿಟ್ಟು ಕೊಟ್ಟಂತ. ಇದು ನಮ್ಮ ಭಾರತ, ಇದು ನಮ್ಮ ಭಾರತ ರೀ. ಕೇರಳದಲ್ಲಿ ಮೊನ್ನೆ ಒಂದು ಹಿಂದೂ ಯುವತಿಗೆ ಮದುವೆ ಮಾಡಿದಂತ ಮುಸಲ್ಮಾನರು ಚಿನ್ನ ಕೊಟ್ರು, ಹಣ ಕೊಟ್ರು, ಮಸೀದಿಯ ಒಳಗೆ ಹಿಂದೂ ಧರ್ಮದಂತೆ ಮದುವೆ ಮಾಡಿದ್ರು. ಇದು ನಮ್ಮ ಭಾರತ. ಕ್ರೈಸ್ತರಿಗೆ ಬೈಬಲ್ ಪವಿತ್ರ, ಮುಸಲ್ಮಾನರಿಗೆ ಕುರಾನ್ ಪವಿತ್ರ, ಹಿಂದೂಗಳಿಗೆ ಭಗವದ್ಗೀತೆಯೇ ಪವಿತ್ರ. ಇವತ್ತು ಭಾರತದ ವಿಚಾರ ಬಂದಾಗ, ಭಾರತದ ವಿಚಾರ ಬಂದಾಗ ಏನು ಪವಿತ್ರ? ಸಂವಿಧಾನವೇ ಪವಿತ್ರ. ಇಷ್ಟೆಲ್ಲರೂ ನಾವೆಲ್ಲ ತ್ರಿವರ್ಣ ಧ್ವಜ ಹಿಡಿದಕ್ಕೆ ಕಲಿಸೋದು ಯಾರು ಗೊತ್ತಾ ನಮಗೆ? ಮೋದಿ ಕಲಿಸಿದ್ದು. ಸೊ ಮೋದಿಗೆ ನಾವು ಧನ್ಯವಾದ ಹೇಳಬೇಕು. ನಾವು ಹಿಂದೆ ಅಷ್ಟು ಸುಲಭದಲ್ಲಿ ರಾಷ್ಟ್ರದ ಹಿಡ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಗಮನ ಕೊಡ್ತಿರ್ಲಿಲ್ಲ. ಇವತ್ತು ನಾವು ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಇತಿಹಾಸಕ್ಕಾಗಿ, ರಾಷ್ಟ್ರದ ಈ ಮಣ್ಣಿಗಾಗಿ, ರಾಷ್ಟ್ರದ ಪ್ರಜಾಪ್ರಭುತ್ವಕ್ಕಾಗಿ, ಸಂವಿಧಾನಕ್ಕಾಗಿ, ನಮ್ಮ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ತೈತಿಕೋರಿಗೆ ತೂತ ಪೋಡಿಗೆ ದಾದ, ನಮ್ಮ ಪೂರ ತೈತಿಕೋರಿಲಿರುತ್ತೆ. ನನ್ನ ತೂತ ಪೋಡಿಗೆ ನಮ್ಮ ಕೆಜ್ಜಿ ಡೂರ್ಡಾಯ್ ಕರೋನಾ ಮರೋ ಮಾಡು ಇಲ್ಲವೇ ಮಡಿ, ಇದಕ್ಕೆ ಸಿದ್ಧರಾಗಿ ನಾವು ನಿಂತಿದ್ದೇವೆ. ಜಾತಿ ಮತ ಧರ್ಮ ಇಲ್ಲ ರೀ ಫಾದರ್ ಧರ್ಮಗುರುಗಳಂತ ವಿಲಿಯಂ ಮಾರ್ಟಿನ್ಸ್ ಹೇಳಿದ್ರು. ನಮ್ಮ ಕ್ರೈಸ್ತರು ಸ್ವಲ್ಪ ಹಿಂದೆ ಹೊರಗೆ ಬರೋ ಸ್ವಲ್ಪ ಕಷ್ಟವೇ, ಎಷ್ಟು ಬೊಬ್ಬೆ ಕೊಟ್ಟರು ಸ್ವಲ್ಪ ಕಷ್ಟ. ಬಟ್ ಇವತ್ತು ಬಿಷಪ್ರು ಎಲ್ಲ ಹೇಳ್ತಾ ಇದ್ದಾರೆ, ಆದರೂ ಕೂಡ ನಮ್ಮ ಕ್ರೈಸ್ತರು ಸಮಾಧಾನಿಗಳ್ರಿ. ಸ್ವಲ್ಪ ಜಡ್ಡ ಸ್ವಭಾವ, ಯಾಕಂದ್ರೆ ತೊಂದರೆ ಇಲ್ಲ ಆದಾಗ ನೋಡುವ ಅಂತೇಳಿ. ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅವ್ರಿಗೊಂದು ವಿಶೇಷವಾದ ಧೈರ್ಯ ಅದೇನು ಗೊತ್ತಾ ನಮ್ಮ ಕ್ರೈಸ್ತರಿಗೆ? ಮುಸಲ್ಮಾನರು ಇದ್ದಾರೆ, ಅವನ ಸೋಲಿಸ ನಂತರ ನಮ್ಮಲ್ಲಿ ಬರುದು. ಆ ಈ ತರದ ನಮ್ಮ ಕ್ರೈಸ್ತರ ಒಂದು ಧೈರ್ಯ ಬಂಧುಗಳೇ ಇರ್ಲಿ. ನಾನು ನಿನ್ನೆ ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ನೋಡಿದೆ, ಒಬ್ಬ ಹುಚ್ಚ ಇದ್ದಾನೆ ಮುತಾಲಿಕ್ ಅಂತೇಳಿ, ಅವನು ಚರ್ಚ್ಗೆ ಬೆಂಕಿ ಕೊಡ್ತಾನೆ, ಚರ್ಚ್ ದುಡಿ ಹಾಕ್ತಾನೆ ಅಂತ ಹೇಳ್ತಾನಲ್ಲಪ್ಪ. ಇವನು ಈ ಚರ್ಚಿನ ಬಗ್ಗೆ, ನಮ್ಮ ಕ್ರೈಸ್ತರ ಧರ್ಮ ಕೇಂದ್ರದ ಬಗ್ಗೆ ಇವನು ಈ ತರ ಅಸಹ್ಯವಾಗಿ ಮಾತಾಡಿದಾಗ, ಈ ಪೊಲೀಸರಿಗೆ ಅಥವಾ ಈ ಇಂಟೆಲಿಜೆನ್ಸಿಗೆ ಅಥವಾ ಈ ಡಿಪಾರ್ಟ್ಮೆಂಟ್ಗೆ ಒಂದು ಸ್ವಯಂ ಪ್ರೇರಿತ ಒಂದು ಕೇಸ್ ಹಾಕ್ಲಿಕ್ಕೆ ಯಾಕೆ ಆಗಲ್ಲ? ಅದು ಎಸ್ ಟಿ ಪಿ ಐ, ಪಿ ಎಫ್ ಐ, ಮುಸ್ಲಿಮರು, ಅದು ಎಸ್ ಎಸ್ ಎಫ್, ಎಸ್ ಕೆ ಎಫ್ ಇಂಥದ್ದೆಲ್ಲ ಹಾಕಿದಾಗ ಕೂಡಲೇ ಇವರಿಗೆ ಕೈ ಬರುತ್ತಲ್ಲ, ಅದು ಯಾಕೆ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಏನೋ ಇರಬೇಕಾಗಿದೆ ಅದರಲ್ಲಿ ಕೂಡ ಅಲ್ವಾ? ಇರಲಿ, ಭಾರತ ದೇಶದಲ್ಲಿ ಅಥವಾ ಎಲ್ಲಿಯಾದರೂ ಕೂಡ ಒಬ್ಬ ಮುಸಲ್ಮಾನ್ ಏನಾದರೂ ಒಂದು ಕಾರ್ಯಕ್ರಮ ಏನಾದರೂ ಒಂದು ಮಾಡಿದರೆ ಅವನು ಮುಸಲ್ಮಾನ್ ಆದರೆ ಸಾಕು, ಕೂಡಲೇ ಅದು ಎಸ್ ಟಿ ಪಿ ಅಥವಾ ಪಿ ಎಫ್ ಐ ಅಥವಾ ಬೇರೆ ಏನು ಏನು ಅವಸ್ಥೆ ನನಗೆ ಗೊತ್ತಾಗ್ತಾ ಇಲ್ಲ. ಇರಲಿ, ನಾನು ಇದೆಲ್ಲ ಮಾತಾಡಿದ್ರೆ ಪಾಪ ಕೇಳುವವರಿಗೆ ಒಳ್ಳೇದಾಗಲ್ಲ ರೀ ಅದು ಅಲ್ವಾ? ಅದನ್ನು ಮಾಡಲ್ಲ ಬಿಡಿ. ಈಗ ನಮ್ಮ ಪ್ರಧಾನಮಂತ್ರಿಗಳು ಎನ್ ಆರ್ ಸಿ ಇದೆಲ್ಲ ಕೇಳ್ತಾ ರೆಕಾರ್ಡ್ಸ್ ಕೇಳ್ತಾರಲ್ಲ, ನಾನು ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಪ್ರಧಾನಿ ಮೋದಿ ಅವರೇ, ನಿಮ್ಮ ಹೆಂಡತಿ ಯಾರು ರೀ? 130 ಕೋಟಿ ಜನರಿಗೆ ನೀವು ಉತ್ತರಿಸಬೇಕಾಗಿದೆ.
ಮದುವೆ ಆದಂತ ನಿಮ್ಮ ಹೆಂಡತಿಯನ್ನೇ ನೀವು ಮುಚ್ಚಿಟ್ಟು ನಮ್ಮ ಜಾತಕ ಕೇಳ್ತಿರಲ್ರಿ ನೀವು. ನೀವು ಚಾ ಮಾಡಿದ್ದು ಎಲ್ಲಿ ಅಂತ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಈಗ ಅದು ನಾನು ಹೇಳುವುದಿಲ್ಲ ಇಲ್ಲಿ ಅಲ್ವಾ, ಇಲ್ಲಿ ಚಾ ಮಾಡಿದ್ದು ಎಲ್ಲಿ ಚಾ ಮಾಡಿದ್ದು ಅಂತೇಳಿ. ಅವರು ಡಿಗ್ರಿ ಮಾಡಿದಂತ, ನಾವು ಕಲೀಲಿಲ್ಲ, ಎಸ್ ಎಲ್ ಸಿ ಮಾತ್ರ ಮಾಡಿದ್ದು ಅಂತೇಳಿ ಒಂದು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಎಲ್ಲಿ ಹೇಳ್ತಾ ಇದ್ರು, ಒಂದು ಮೀಡಿಯಾದಲ್ಲಿ ಹೇಳ್ತಾ, ನಿಮ್ಗೆ ಗೊತ್ತಿದೆ ಅದು. ನಾನು ಎಸ್ ಎಲ್ ಸಿನ ಜಾಸ್ತಿ ಓದಿಲ್ಲ ಅಂತೇಳಿ. ಆದರೆ ಮೊನ್ನೆ ಒಂದು ವಾರದ ಹಿಂದೆ ಮುತಾಲಿಕ್ ಸಾರಿ ನಮ್ಮ ಅಮಿತ್ ಶಾ ರೆಕಾರ್ಡ್ ತೋರಿಸ್ತಾರೆ, ಡಿಗ್ರಿ ಅವರು ಇಲ್ಲಿ ಮಾಡಿದ್ದು, ಎಂ ಎ ಅವರು ಪೊಲಿಟಿಕ್ಸ್ ಸೈನ್ಸ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಇಲ್ಲಿ ಮಾಡಿದ್ದು ಅಂತೇಳಿ. ನಿಮ್ಮದೇ ಸರಿಯಾದ ಹೊಂದಾಣಿಕೆ ಬರಲ್ಲ ಮೋದಿಜಿ, ನೀವು ಕೂಡ ಈ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಿಮ್ಮ ಕೂಡ ರೆಕಾರ್ಡ್ ಸರಿ ಇಲ್ಲ. ಬಂಧುಗಳೇ, ಈ ದೇಶದಲ್ಲಿ ಈ ರೀತಿಯ ಕಾನೂನುಗಳನ್ನು ನಾವೆಲ್ಲ ಸೇರಿಕೊಂಡು ಪ್ರಾಯವನ್ನು ನೋಡಿಲ್ಲ. ಇಲ್ಲಿ ಎಷ್ಟು ಸುಮಾರು 70 above 80 85 ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ತಮಗೊತ್ತು ಈ ಕಾನೂನಿನ ಕರಾಳವಾದಂಥ ಮುಖವನ್ನು. ಆದ್ದರಿಂದಾಗಿ ನಾವೆಲ್ಲ ಸೇರಿಕೊಂಡು ಈ ಒಂದು ಹೋರಾಟ ಮಾಡೋಣ. ದೇಶದಾದ್ಯಂತ ಈ ಹೋರಾಟ ಇವತ್ತು ನಡೀತಾ ಇದೆ. ಜನ ಬೇಡಂದ್ರೂ ಬರ್ತಾರೆ, ಬೇಡಂದ್ರೂ ಬರ್ತಾರೆ. ಅದರ ಜೊತೆಗೆ ನಾನು ಕೊನೆಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಏನು ಗೊತ್ತಾ, ಬಹಳ ದೊಡ್ಡ ಸುಳ್ಳು ಒಂದು ಬಿಟ್ಟರು ಮೋದಿಜಿಯವರು. ಸುಮಾರು ಒಂದು ವರ್ಷದ ಹಿಂದೆ ಅವರೊಂದು ಮಾತು ಹೇಳಿದರು ನಮ್ಮ ಭಾರತದ ಇಡೀ ಜನತೆಗೆ. ಏನು ಗೊತ್ತಾ, ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಮೂರ್ತಿ ಮಾಡುವ ಅವ್ರು ದೊಡ್ಡ ಹೋರಾಟಗಾರರು, ಹಾಗೆ ಹೀಗೆ ಶಾಂತಿ ಪ್ರಿಯ ಎಲ್ಲ ಹೇಳಿಬಿಟ್ರು, ನಾವೆಲ್ಲ ಮರುಳಾದೆವು. ಅದು ಕೂಡ ಹೇಗೆ ಮಾಡೋದು ಆ ಮೂರ್ತಿ? ನಮ್ಮ ಮನೇಲಿರುವಂತಹ ಕಬ್ಬಿಣ, ನಮ್ಮ ಮನೇಲಿರುವ ಕಬ್ಬಿಣ ಯಾವುದು? ಒಳ್ಳೆಯ ಕಬ್ಬಿಣ ಕೊಡಬೇಡಿ. ಈ ಗುಜುರಿಗಾಗುವಂಥ ಪಿಕ್ಕಾಸು ಹೋದದ್ದು ಸಬ್ಬಲು ಇನ್ನಿತರ ಆಯ್ಬು ಏನೆಲ್ಲ ಬಿಡ್ತಾರೆ ನಮ್ಮಲ್ಲೆಲ್ಲ ಅಂತೇಳಿ. ಸೊ ನಮ್ಮ ಬಿ ಜೆ ಪಿ ಅವರೆಲ್ಲ ಪ್ರಚಾರ ಮಾಡ್ದು ಆರ್ ಎಸ್ ಎಸ್ ಬಜರಂಗದಳ. ಹೌದು ಆಲೈಜಿ, ಮೂರ್ತಿ ಮಲ್ಪಿನಾಂಡಲ್ಲ ಕಾಸು ಕೊರ್ದತ್ತು ನಮ್ಮನೇ ಮಾಂತರಮ್ಮ ಅಂತೊಂತೊಂತೊಂತೊಂತೊಂತೊಂತೊಂತೊಂತೆ ಪಾಡ್ದೆ ಕರಪ ಪಾಡ್ದೆ ಮೂರ್ತಿ ಮಲ್ಪಿನ ಅಂತೇಳಿ. ಈಗ ಗೊತ್ತಾ ಮೂರ್ತಿ ಮಾಡಿದ್ದು ಎಷ್ಟು ಕೋಟಿ ರೂಪಾಯಿದು ಅಂತೇಳಿ? 100,000,000,000 ಕೊಟ್ಟು ಚೈನಾದಿಂದ ತಂದಿದ್ದಾರೆ ಸರ್ದಾರ್ ವಲ್ಲಭಾಯಿ ಪಟೇಲರ ಮೂರ್ತಿ. ಎಷ್ಟು ದೊಡ್ಡ ಸುಳ್ಳು ಬಿಟ್ರಲ್ಲ. ಹಾಗಾದ್ರೆ ನಾವು ಕೊಟ್ಟ ಕಬ್ಬಿಣ ಏನು ಮಾಡಿದ್ರು? ಅದು ನಾವು ಕೊಟ್ಟ ಕಬ್ಬಿಣ ಇಬ್ರಾಹಿಂ ಬ್ಯಾರ್ರಿಗೆ ಗುಜರಿಗೆ ಮಾರಿ ದುಡ್ಡು ಮಾಡಿದಾರ್ರಿ ಇವರು. ಇದೆಲ್ಲವನ್ನು ಕೂಡ ನಾವು ನಂಬಿಕೊಂಡು ಮೋದಿಜಿಯವರನ್ನು ಗೆಲ್ಲಿಸಿಕೊಂಡೆವು. ಯಾಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತೇಳಿ ಅಲ್ವಾ. ಇನ್ನು ಮುಂದಕ್ಕೆ ಬಹಳ ಎಚ್ಚರಿಕೆಯಿಂದ ನಾವು ವರ್ತಿಸೋಣ, ಹಾಗೂ ಪ್ರೀತಿಯಿಂದ ಈ ದೇಶವನ್ನು ಸಹೋದರತೆಯಿಂದ ಬಾಳೋಣ. ಹಾಗೂ ನಮ್ಮ ಇನ್ನೊಬ್ಬ ಮತ್ತು ಇಲ್ಲಿ ಹತ್ತಿರ ಒಬ್ಬ ಕಲ್ಲಡಕ ಪ್ರಭಾಕರ್ ಭಟ್ಟ ಅಂತ ಒಬ್ಬ ಇದ್ದಾನೆ. ಅಯ್ಯೋ ದೇವ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದೆಲ್ಲ ಪುಣ್ಯಾತ್ಮ ನೀನು, ನಿನ್ನ ತಾಯಿ ಯಾರಪ್ಪ ನಿನಗೆ ಹೆತ್ತವಳು ಅಮ್ಮ? ಕೂತ್ಕೊಂಡಾಗ ನಿಂತುಕೊಂಡಾಗ ಕ್ರೈಸ್ತರು ಮತ್ತೆ ಮುಸಲ್ಮಾನರು ಅದು ಬಿಟ್ಟರೆ ಬೇರೆ ವಿಚಾರವೇ ಆ ಮನುಷ್ಯನಲ್ಲಿ ಇಲ್ಲ. ಅದರಲ್ಲಿ ಒಬ್ಬ ವೈದ್ಯ ಪದವಿ ಪಡೆದಂಥ ಒಬ್ಬ ಡಾಕ್ಟ್ರ್ ಈ ಥರ ಮಾಡ್ತಾನಲ್ಲರಿ. ಬಹಳ ನಾನು ಅವನ ಶಬ್ದ ಹೇಳಲ್ಲ, ಯಾಕೆ ಗೊತ್ತಾ, ಆ ಸ್ಥಿತಿಗೆ ನಾನು ಇಳಿಯಲ್ಲ. ಇರಲಿ, ಅವನನ್ನು ದೇವರು ಒಳ್ಳೇದು ಮಾಡಲಿ, ಇನ್ನು ಸ್ವಲ್ಪ ಒಂದು 100 ವರ್ಷ ಬದುಕಲಿ ಇನ್ನು ಕೂಡ ಹೇಳ್ತಾ ಇರಬೇಕಲ್ಲ, ಒಳ್ಳೆಯದಾಗಲಿ. ಸೊ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಇಲ್ಲಿಯ ಕಾರ್ಯಕರ್ತರು ಮಾಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಜೈ ಭಾರತ್, ಜೈ ಉಡುಪಿ.